ವೆಂಕಟೇಶಾಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇ ಇಲ್ಲ ಪಾರಾಯಣಕ್ಕೆ ಹೋಗೋಣ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಕ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಕೂಡ ಭಕ್ತಿಯಿಂದ ನಾನು ಹೇಳಿದ್ದೀನಲ್ಲ ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ ಅದು ಹಾಗೇ ಆಗುತ್ತೆ ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ समाश्रयेद्गुरुम्भक्त्याम्भक्त्या महाविश्वासपूर्वकम् निक्षिपेत् सर्वभारांश्च निक्षिपेत् सर्वभारांश्च गुरो श्रीपादपङ्कजे गुरु श्रीपादपङ्कजे ം വിഷ്ണം ആനന്ദേന ആനന്ദമയക്കാമ ആനന്ദനിലയാലയേ ആനന്ദനിലയാലയേ ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಯೋಹೋ ಅಂತ ಉಪನಿಷತ್ತು ಹೇಳುತ್ತೆ ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಆಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ ಆ ಸಂಕಲ್ಪದಿಂದ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾ राजमानस्य विराजमानस्य अखिलांड ब्रह्माण्डनायकस्य ब्रह्मांड ब्रह्माण्डनायकस्य अखिलांड श्री पद्मावती जाने हे श्री पद्मावती जाने हे भगवतः भगवतः श्री वेंकटेश्वर स्वामिनः श्री वेंकटेश्वर स्वामिनः कृपा बलेन कृपा बलेन जगद्गुरोः जगद्गुरोः श्री गोपाल कृष्णस्य श्री गोपाल कृष्णस्य अनुग्रहेण अनुग्रहेण अस्माकं सर्वेषां अस्माकं सर्वेषां शरीरस्य शरीरस्य मानसस्य च मानसस्य च बलसिद्ध्यर्थं बलसिद्ध्यर्थं समस्तानां समस्तानां आधिव्याधीनां आधिव्याधीनां निवारणार्थं निवारणार्थं सर्वयज्ञफलप्राप्त्यर्थं सर्व

అంతర్గత అంతర్గత శ్లోక శ్లోక పారాయణం పారాయణం తథా తథా భగవద్గీత భగవద్గీత ప్రవచనం ప్రవచనం శ్రవణం చ చ శ్రవణం చరిష్యామహే ఎల్లరూ కీతాచార్య అనుగ్రహకే నవెల్రూ ఇట్టు ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ कंसान्तकं शंसनीयम् शंशान्तिं संस्कृतिच्छिदम् संशयच्छेदि संविद्धिम् श्रीनिवासं भजे निशम् श्रीनिवा शास्त्रेषु भारतंसारम् तत्र नाम सहस्रकम्

ತದನಂತರ ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಲ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ನಮಃ ನಾವು ಪ್ರಾಯಶಃ ಕೃತಜ್ಞರು ಅಂತ ಕರೆಸ್ಕೊಳ್ತೇವೆ ಆದ್ದರಿಂದ ಅಂಥ ಭಗವಂತ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ್ದಾನೆ ಹನ್ನೊಂದನೇ ಅಧ್ಯಾಯದಲ್ಲಿ ತನ್ನ ವಿಶ್ವರೂಪವನ್ನೇ ತೋರಿಸ್ತಾ ಇದ್ದಾನೆ ಸಂಜೆಯ ನೋಡಿ ಗಾಬರಿಯಾಗಿ ಆನಂದ ಅಶ್ರುಗಳನ್ನು ಸುರಿಸ್ತಾ ಇದ್ದಾನೆ ಅರ್ಜುನ ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ ನೋಡ್ತಾ ಅರ್ಜುನ ಉದ್ಗಾರವನ್ನು ಮಾಡ್ತಾ ಇದ್ದಾನೆ ಬುದ್ಧಿಪೂರ್ವಕವಾಗಿ ಅರ್ಜುನ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಕು ಅಂತಿಲ್ಲ ಸಹಜವಾಗಿ ಅವನ ಬಾಯಿಂದ ವಿಶ್ವರೂಪವನ್ನು ಕಂಡು ಕೂಡಲೇ ಯಾವ ಉದ್ಗಾರಗಳು ಇದೆ ಅದನ್ನು ದಾಖಲು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಏನು ನೋಡ್ತಾ ಇದ್ದೀನಿ ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಕಿರೀಟಿನಂ ಗದಿನಂ ಚಕ್ರಿಣಂಚ तेजोराशिं सर्वतो दीप्तिमन्तम् पश्यामि त्वां दुर्निरीक्ष्यं समन्तात् दीप्तानलार्कद्युतिमप्रमेयं किरीटिनं गदिनं चक्रिणञ्च तेजोराशिं सर्वतो दीप्तिमन्तं पश्यामि त्वां दुर्निरीक्ष्यं समन्तात् ದೀಪ್ತ ಅನಲ ಅರ್ಕ ದ್ಯುತಿಂ ಅಪ್ರಮೇಯಂ ಅಂತ ಅರ್ಜುನ ತಾನ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅದನ್ನು ಹೇಳ್ತಾ ಇದ್ದಾನೆ ಹೇಳಿದ್ದನ್ನೇ ಹೇಳ್ದಂತ ಕಾಣುತ್ತೆ ನಿಜ ಯಾಕೆ ಅಂದರೆ ಎಲ್ಲೆಲ್ಲಿ ನೋಡಿದ್ರು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ಅವನಿಗೆ ಅದಕ್ಕೆ ಹತ್ತು ಹತ್ತಿರದ ಶಬ್ದಗಳನ್ನೇ ಹೇಳ್ತಾ ಇದ್ದಾನೆ ಅದನ್ನೇ ಅದನ್ನೇ ಹೇಳ್ದಂಗೆ ಕಾಣತ್ ನಮಗೆ ಆನಂತರ ನೋಡ್ತಾನೆ ಅಲ್ಲಿ ಹಿಂದೆಲ್ಲ ಹೇಳಿದಂತೆ ಅನಂತರೂಪ ಭಗವಂತನದು ಚಿನ್ಮಯಾತ್ಮಕವಾದ ದೇಹ ಆದ್ದರಿಂದ ದಿವ್ಯವಾದ ಚಕ್ಷಸ್ಸನ್ನು ಅರ್ಜುನನಿಗೆ ಕೊಟ್ಟಿದ್ದು ದಿವ್ಯವಾದ ಚಕ್ಷಸ್ಸನ್ನು ಕೊಟ್ಟಿದ್ದರಿಂದಲೇ ಅರ್ಜುನನಿಗೆ ಭಗವಂತನ ಇಂಥ ಅತ್ಯುತ್ತಮವಾದ ರೂಪವನ್ನು ಕಾಣೋದಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋದರೆ ಸಾಧ್ಯವಾಗ್ತಿರಲಿಲ್ಲ ಆದ್ದರಿಂದ ಭಗವಂತನ ರೂಪ ವಿಶ್ವರೂಪ ಅನಂತರೂಪ ಅಂತೆಲ್ಲ ಇಲ್ಲಿ ಹೇಳಿದ್ರಲ್ಲ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಬೇಕು ಭಗವಂತನದು ನಮ್ಮ ನಿಮ್ಮಂತೆ ಎಲ್ಲರಂತೆ ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿರುವಂತೆ ಭಗವಂತನದು ಜಡಾತ್ಮಕವಾದ ದೇಹವಲ್ಲ ಅವನೇ ಜಗತ್ತಾಗಿ ಪರಿಣಾಮವನ್ನು ಹೊಂದೋಲ್ಲ ಇಡೀ ಜಗತ್ತು ಜಡಾತ್ಮಕವಾದ ಜಗತ್ತು ಭಗವಂತ ಚೇತನಮಯ ಆನಂದಮಯ ಓಂ ಆನಂದಮಯೋ ಅಭ್ಯಾಸ ಆನಂದಮಯ ನಾಮಕ ಭಗವಂತ ಆನಂದಮಯ ನಾಮಕಂ ಆನಂದೇನದರ್ಶಾಥ ಆನಂದ ನಿಲಯಾಲಯ ಅದನ್ನೇ ಆರಂಭದಲ್ಲಿ ಪಾರಾಯಣೆಯನ್ನು ಮಾಡಿದ್ದಾವು ಆದ್ದರಿಂದ ಆನಂದಮಯ ನಾಮಕನಾದವನು ಭಗವಂತ ಅಂಥ ಭಗವಂತ ಈ ಜಗತ್ತಿನ ರೂಪವನ್ನು ಪಡೆದರೆ ಅವನು ಜಡ ಆಗೋಗ್ತಾನೆ ಯಾರಾದರೂ ಜ್ಞಾನ ಇರುವಂಥ ಚೇತನಾತ್ಮಕನಾದ ವ್ಯಕ್ತಿ ನಾವು ಕಲ್ಲಾಗಬೇಕು ಅಂತ ಬಯಸೋದಕ್ಕೆ ಸಾಧ್ಯವೇ ಕಲ್ಲಾದ್ರೆ ಏನಿರುತ್ತೆ ಅದೊಂದು ಬಿದ್ದಿರೋ ಬಂಡೆ ಅದಕ್ಕೆ ಏನೂ ಗೊತ್ತಾಗಲ್ಲ ಅಂತ ಬೈತಾರೆ ಆದ್ದರಿಂದ ಜಡಸ್ವರೂಪವನ್ನು ಹೊಂದೋದಕ್ಕೆ ನಮ್ಮಂಥ ಸಾಧಾರಣರು ಇಷ್ಟಪಡೋಲ್ಲ ಅಂದಮೇಲೆ ಭಗವಂತ ಅಚೇತನಾತ್ಮಕವಾದ ಪ್ರಪಂಚ ರೂಪದಲ್ಲಿ ಪರಿಣಾಮವನ್ನು ಹೊಂದೋಲ್ಲ ಆದ್ದರಿಂದ ಆತ ವಿಶ್ವತೋ ರೂಪ ಅಂದರೆ ಅನಂತವಾದ ರೂಪ ಅನಂತ ಅಂದರೆ ಅಂತ್ಯ ಇಲ್ಲದ ರೂಪ ಅವನ ಯಾವ ರೂಪಗಳಿಗೂ ಕೂಡ ನಾಶವಾಗೋಲ್ಲ ಸಾಮಾನ್ಯವಾಗಿ ರಾಮನವಮಿ ಬರುತ್ತೆ ಶ್ರೀರಾಮ ಎಂಬತಕ್ಕಂಥ ಭಗವಂತನ ರೂಪ ಅದು ಆವಿರ್ಭಾವವಾಗಿ ಸ್ವರೂಪವಾಗಿ ಚೈತ್ರ ಮಾಸದ ಶುಕ್ಲಪಕ್ಷದ ಪುನರ್ವಸು ನಕ್ಷತ್ರದಲ್ಲಿ ಆ ತಿಥಿಯೆಂದು ನಮಗೆ ದರ್ಶನವನ್ನು ಕೊಡ್ತು ರಾಮನ ಎಂಬ ರೂಪದಿಂದ ದರ್ಶನವನ್ನು ಭಗವಂತ ಕೊಟ್ಟ ಅಷ್ಟೇ ಹೊರತು ಅದಕ್ಕೆ ಮುಂಚೆ ಇರಲಿಲ್ವ ಆಗರೆ ಇತ್ತು ನಂತರ ಇರಳುವ ಇರುತ್ತೆ ಕೇವಲ ತ್ರೇತಾಯುಗಕ್ಕೆ ಸಂಬಂಧಪಟ್ಟವನು ಮಾತ್ರ ರಾಮನು ಅಂದರೆ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತೆ ಆ ಕಾಲದಲ್ಲಿ ರಾಮ ತನ್ನ ರೂಪವನ್ನು ಅಭಿವ್ಯಕ್ತಿಗೊಳಿಸಿದ ಈಗಿರಳುವ ಕಲಿಯುಗದಲ್ಲಿ ಇರುತ್ತೆ ಎಲ್ಲ ಕಾಲದಲ್ಲಿ ಭಗವಂತನ ಎಲ್ಲ ರೂಪಗಳು ಹಾಗೆ ಇರುತ್ತವೆ ಆದ್ದರಿಂದ ಅದಕ್ಕೆ ಅನಂತ ರೂಪ ಅಂತ ಕರೆಯೋದು ಅಂತ್ಯವಿಲ್ಲದ ರೂಪ ಅದು ಅಂಥ ರೂಪವನ್ನು ನೋಡ್ತಾ ನೋಡ್ತಾ ನೋಡ್ದ ಅರ್ಜುನ ನೋಡಿದ ತಕ್ಷಣ ಅಲ್ಲಿ ದೂರದಲ್ಲಿ ಕಾಣಿಸ್ತು ಕಿರೀಟಿನಂ ಗದಿನಂ ಚಕ್ರೀ ಅಂದ ಕೂಡಲೇ ನೋಡ್ತಾ ಇದ್ದಾನೆ ಒಂದೊಂದು ಸರಿ ಇದೆ ಹೋಗ್ತಾ ಇದೆ ಏನು ನಾವು ಸಿನಿಮಾಗಳನ್ನು ನೋಡೋದಿಲ್ವೇ ಏನೇನೋ ಚಿತ್ರಗಳು ಬರುತ್ತೆ ಹೋಗುತ್ತೆ ಅಂತ ಹಾಗೆ ನಿಜ ಜೀವನದಲ್ಲಿ ಸಿನಿಮಾ ನೋಡುವಂತೆ ಅರ್ಜುನ ನೋಡ್ತಾ ಇದ್ದಾನೆ ಕಿರೀಟಿನಂ ಗದಿನಂ ಚಕ್ರಿಣಂಚ ಏನು ಕಿರೀಟವನ್ನು ಹಾಕ್ಕೊಂಡಿರ್ತಕ್ಕಂಥ ಅಮೋಘವಾದ ಕಿರೀಟ ಕಣ್ಣುಗಳನ್ನು ಕುಕ್ಕುವಂತೆ ಕಾಂತಿಯನ್ನು ಹೊರಹೊಮ್ಮಿಸೋ ಕಿರೀಟ ಹಾಕ್ಕೊಂಡಿದ್ದಾನೆ ಭಗವಂತ ನೋಡ್ಬಿಟ್ಟ ಕಿರೀಟನಂ ಅಂದ ಯೋ ಎಷ್ಟು ಚೆನ್ನಾಗಿದೆ ಕಿರೀಟ ಭಗವಂತನದು ಎಂಥ ರೂಪ ಭಗವಂತನದು ಅಂದು ನೋಡ್ತಿದ್ದಾನೆ ಗದಿನಂ ಚಕ್ರಿಣಂಚ ಮತ್ತೆ ನೋಡಿದ ಬಲಗೈಲಿ ನೋಡಿದ್ರೆ ಗದೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಭಗವಂತ ಗದಿನಂ ಅಂದ ಆ ನಂತರ ನೋಡ್ತಾನೆ ಕೆಳಗಡೆ ಕೈಯಲ್ಲಿ ಗದ ಹಿಡ್ಕೊಂಡಿದ್ರೆ ಮೇಲ್ಗಡೆ ಕೈ ನಾಲ್ಕು ಕೈಗಳು ಮೇಲ್ಗಡೆ ನೋಡಿದ ಚಕ್ರಿನಂಚ ಕೈಯಲ್ಲಿ ಸುದರ್ಶನ ಚಕ್ರ ಇದೆ ಕೌಮೋದಕಿ ಇಂತ ಭಗವಂತನ ಗದೆಗೆ ಹೆಸರು ಅನಂತರ ಅದನ್ನು ಅಗ್ನಿ ತಂದುಕೊಟ್ಟಿದ್ದು ಅಂತ ತಿಳಿಸ್ತಾರೆ ವರ್ಣನ ಮುಖಾಂತರವಾಗಿ ವರ್ಣ ಕೊಟ್ಟಿದ್ದನ್ನು ಅಗ್ನಿ ತಂದು ಕಾಂಡವ ದಹನದ ಸಮಯದಲ್ಲಿ ತಂದು ಕೊಟ್ಟಂಥವನು ಆದ್ದರಿಂದ ಕೌಮೋದಕಿ ಕೃಷ್ಣನ ಕೈಯಲ್ಲಿರುವಂಥ ಗದೆ ಭಾರಿ ಗದೆ ಅದು ಸಾಮಾನ್ಯ ಗದ ಅಂತ ಅಂದ್ಕೊಳ್ಬಾರ್ದು ಈ ಕಲ್ಪನೆ ಇದೆ ನಮಗೆ ಜರಾಸಂಧ ಮಹಾಗದಂ ಚಂಡರಣಂ ಪೃಥಿವ್ಯಾಂ ಭದಂ ಮಂಕ್ಷು ನಿರಸ್ಯ ವೀರಹ ಅಂತೀವಿ ನಾವು ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದ್ರಥಂ ಬೃಹದ್ರಥ ರಾಜನ ಮಗನಾಗಿರತಕ್ಕಂಥ ಜರಾಸಂಧ ಭಾರೀ ಗದೆಯನ್ನು ಇಟ್ಟುಕೊಂಡಿದ್ದ ಅಂತೀವಿ ನಾವು ಭಾರೀ ಗದೆಯನ್ನು ಹೊಂದಿದಂಥ ವೀರವ್ ನಿಜ ಭೀಮ ಅಂಥ ಜಯದ್ರಥನನ್ನು ಬಗ್ಗುಬಡ್ದ ಅವನ ಗದೆ ಭಾರೀ ಗದೇನೇ ದುರ್ಯೋಧನ ಮತ್ತು ಭೀಮ ಗದಾ ಯುದ್ಧದಲ್ಲಿ ದುರ್ಯೋಧನನಿಗಾಗೆ ಭೀಮನಿಗಾಗಿರ್ಬೋದು ಯುದ್ಧವನ್ನು ಹೇಳಿಕೊಟ್ಟವನು ಯಾರೋ ಬಲರಾಮದೇವರು ಬಲರಾಮನ ಗದೆ ಅದು ಭಾರೀ ಗದೇನೇ ಅದು ಹಾಗಾದರೆ ಕೃಷ್ಣನ ಗದೆಯಲ್ಲಿ ಗದಿನಂ ಅಂತಾರಲ್ಲ ಕೌಮೋದಕಿ ಎಂಬತಕ್ಕಂಥ ಗದೆಯನ್ನು ಧಾರಣೆ ಮಾಡಿದವನು ಕೃಷ್ಣ ಆದ್ದರಿಂದ ಕೃಷ್ಣ ಗದಾಯುದ್ಧದಲ್ಲಿ ಅತ್ಯಂತ ಕೀರ್ತಿಯನ್ನು ಸಂಪಾದಿಸಿದವನು ದೈಹಿಕವಾಗುವು ಮಹಾಬಲಶಾಲಿಯಾದವನು ಶ್ರೀಕೃಷ್ಣ ಯಾವುದೋ ಚಿತ್ರಗಳಲ್ಲಿ ಚಲನಚಿತ್ರಗಳಲ್ಲಿ ತೋರಿಸುವಂತೆ ಕೃಷ್ಣನ ಸ್ವರೂಪವಲ್ಲ ಮಹಾ ದೈಹಿಕವಾದ ಸಾಮರ್ಥ್ಯವನ್ನು ಪಡೆದವನು ಕೃಷ್ಣ ಅವನ ಕೈಲಿರುವಂಥ ಗದೆ ಅದು ಮತ್ತಾರು ಎತ್ತಕ್ಕಾಗದೇ ಇರುವಂಥ ಭಾರೀ ಗದೆಯನ್ನು ಶ್ರೀಕೃಷ್ಣ ಪಡೆದುಕೊಂಡಿದ್ದ ಮಹಾ ಗದಾವನ್ನ ಯು ಗದಾಯುದ್ಧದಲ್ಲಿ ಪ್ರಾವೀಣ್ಯವನ್ನು ಪಡೆದಂಥವರು ದುರ್ಯೋಧನ ಅನಂತರದಲ್ಲಿ ಭೀಮಸೇನ ಅಂತ ಇವರಿಬ್ಬರೂ ಬಲರಾಮದೇವರ ಶಿಷ್ಯರು ಅವರ ಹತ್ರ ಗದಾಭ್ಯಾಸವನ್ನು ಮಾಡಿದರು ಅಂತ ಎಲ್ಲ ಉಲ್ಲೇಖ ಮಾಡುತ್ತೆ ಅಂಥ ಬಲರಾಮನಿಗೆ ಗದಾ ವಿದ್ಯೆಯನ್ನು ಅಂದರೆ ಶ್ರೀಕೃಷ್ಣ ಹಾಗಾದರೆ ಶ್ರೀಕೃಷ್ಣನಲ್ಲಿರುವ ಗದೆ ಅದು ಸಾಮಾನ್ಯವಾದ ಗದೆ ಅಲ್ಲ ಭಾರೀ ಗದೆ ಅದು ಆದ್ದರಿಂದ ಕೃಷ್ಣನ ಕೈಯಲ್ಲಿರೋ ಗದೆ ಇರ್ಬೋದು ಚಕ್ರ ಇರ್ಬೋದು ಸುದರ್ಶನ ಚಕ್ರ ಇರ್ಬೋದು ಆದ್ದರಿಂದ ಅವನ ಕೈಯಲ್ಲಿ ಸುದರ್ಶನ ಚಕ್ರವಿದೆ ಅದಕ್ಕೆ ನೋಡ್ದ ಅರ್ಜುನ ನೋಡ್ದ ಕಿರೀಟಿನಂ ಗದಿನಂ ಚಕ್ರಿಣಂಚ ಅಂದ ಇವು ಎಂಥ ಕಿರೀಟ ಅದ್ಭುತವಾದ ಕಿರೀಟ ಎಲ್ಲೂ ನೋಡಲಿಲ್ಲ ಜಗತ್ತಿನಲ್ಲಿ ಅಂದ ಶ್ರೀನಿವಾಸ ದೇವರ ಕಿರೀಟವನ್ನು ನೋಡ್ತೀವಿ ನಾವು ಇವಾಗಲೂ ಕೂಡ ಪ್ರತಿನಿತ್ಯ ಹೋದಾಗ ದರ್ಶನ ಮಾಡಿದಾಗ ಅಬ್ಬಾ ಎಂಥ ಅದ್ಭುತ ಆಕಾಶರಾಜ ತನ್ನ ಮಗಳನ್ನು ಕೊಟ್ಟು ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡುವ ಸಂದರ್ಭದಲ್ಲಿ ಅತ್ಯುತ್ತಮವಾದ ಕಿರೀಟವನ್ನು ಶ್ರೀನಿವಾಸದೇವರ ತಲೆಯ ಮೇಲೆ ತೊಡಸ್ದ ಅಂತ ಕೇಳ್ತೀವಿ ನಾವು ಎಂಥ ಅದ್ಭುತವಾದ ರತ್ನ ಖಚಿತವಾದ ಕಿರೀಟವನ್ನು ನೋಡ್ತೀವಿ ಅಂಥದ್ದು ದಿವ್ಯವಾದ ಅಪ್ರಾಕೃತವಾಗಿರತಕ್ಕಂಥ ಕಿರೀಟವನ್ನು ಅರ್ಜುನ ನೋಡ್ತಾ ಇದ್ದಾನೆ ಭಾರೀ ಪರಮಾದ್ಭುತವಾದದ್ದು ಆದ್ದರಿಂದ ಇಲ್ಲಿ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡು ಅಂದರೆ ಅವನು ಹಾಕ್ಕೊಂಡಿರುವಂಥ ಆಭರಣಗಳನ್ನೆಲ್ಲ ಅರ್ಜುನ ನೋಡ್ತಾ ಇದ್ದಾನೆ ಕಿರೀಟಿನಂ ಕಿರೀಟವನ್ನು ಧಾರಣೆ ಮಾಡಿರ್ತಕ್ಕಂಥ ರೂಪವನ್ನು ನೋಡ್ದ ಗದಿನಂ ಗದೆಯನ್ನು ಧಾರಣೆ ಮಾಡಿದಂಥ ಭಗವಂತನ ರೂಪವನ್ನು ನೋಡ್ದ ಚಕ್ರಿನಂಚ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಭಗವಂತ ಹಿಡಿದಿದ್ದಾನೆ ಸುದರ್ಶನ ಚಕ್ರ ಇದೆಯಲ್ಲ ಅದರ ಪ್ರಕಾಶವೇ ಪ್ರಕಾಶ ಅತ್ಯಂತ ತೇಜೋಮಯವಾದ ಪ್ರಕಾಶವನ್ನು ಬೀರುತ್ತೆ ಅವನ ಗದೆ ಇರ್ಬೋದು ಅವನ ಚಕ್ರ ಇರ್ಬೋದು ಭಾರೀ ಪ್ರಕಾಶವನ್ನು ಬೀರುವಂಥದ್ದು ಭಗವಂತನ ಸುದರ್ಶನ ಚಕ್ರ ಅದಕ್ಕೆ ಹೆಸರೇ ಸುದರ್ಶನ ಅಂತರ್ಥ ದರ್ಶನ ಅಂದರೆ ಒಳ್ಳೆ ಸುಂದರವಾದದ್ದು ಆ ಚಕ್ರ ಕಣ್ಣುಗಳನ್ನು ಕೋರೈಸುವಂಥ ಚಕ್ರ ಅದು ಭಾರೀ ಪ್ರಕಾಶ ಅದು ಪುರಾಣಗಳಲ್ಲಿ ಹೀಗೆ ಉಲ್ಲೇಖ ಮಾಡ್ತಾರೆ ಯಾವತ್ತು ಸೂರ್ಯ ಇದಾನಲ್ಲ ಆ ಸೂರ್ಯನನ್ನು ಸ್ವಲ್ಪ ಆಚೆ ಈಚೆಯೆಲ್ಲ ಸೂರ್ಯಮಂಡಲವನ್ನು ಕತ್ತರಿಸಿ ವ್ಯವಸ್ಥೆ ಮಾಡಿ ಅದಕ್ಕೆ ಶಾಣೆ ಕೊಟ್ಟವನು ಯಾರು ಅಂದರೆ ವಿಶ್ವಕರ್ಮ ಅಂತಂತಾರೆ ದೇವತೆಗಳ ಶಿಲ್ಪಿ ಅನಂತರದಲ್ಲಿ ಆ ಸೂರ್ಯ ಅವನಿಗೆ ಒಂದು ವಿಧವಾದಂಥ ಆಕಾರವನ್ನು ಕೊಟ್ಟಾಗ ಆ ಸೂರ್ಯಮಂಡಲ ಇಡೀ ಕೆಂಪಾಗಿ ಕಾದು ಪ್ರಕಾಶವನ್ನು ಬೀರುವಂಥ ಆ ಸೂರ್ಯಮಂಡಲವನ್ನು ಸುತ್ತಲೂ ಕೂಡ ಶಾಣೆಯನ್ನು ಕೊಡ್ತಾ ಸಣ್ಣ ಸಣ್ಣ ಚೂರುಗಳನ್ನು ಅವುಗಳಿಂದ ತೆಗೆದ್ನಲ್ಲ ವಿಶ್ವಕರ್ಮ ಆ ಚೂರುಗಳೆಲ್ಲ ಏನು ಬಿದ್ದಿತ್ತಲ್ಲ ಅದರಿಂದ ನಿರ್ಮಾಣವಾದದ್ದೇ ಈ ಸುದರ್ಶನ ಚಕ್ರ ಅಂತ ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದ ಅತ್ಯಂತ ಪ್ರಕಾಶಮಯವಾದದ್ದು ಈ ಸುದರ್ಶನ ಚಕ್ರ ಅಂತ ಕರೀತಾರೆ ಸೂರ್ಯನಿಗೆ ಮಾರ್ತಾಂಡ ಅಂತ ಹೆಸರು ಮೃತವಾದ ಅಂಡದಿಂದ ಉತ್ಪನ್ನನಾದವನು ಮಾರ್ತಾಂಡ ಋಷಿಯ ಹೆಂಡತಿ ದೇವಿ ಆ ಅದಿತಿ ದೇವಿ ತುಂಬ ತಪಸ್ಸನ್ನು ಮಾಡಿ ತಾನು ಅಜಿತೇಹೇ ಅಪತ್ಯಂಪುಮಾನ್ ಆದಿತ್ಯ ಸೂರ್ಯನನ್ನು ಮಗನನ್ನಾಗಿ ಪಡೆದಿದ್ದಾಳೆ ಆದರೆ ತಾನು ಮನೆಯಲ್ಲಿ ಗರ್ಭಿಣಿಯಾಗಿ ಇರುವಂಥ ಕಾಲದಲ್ಲಿ ಅಜಿತಿ ದೇವಿ ಚಂದ್ರನ ಮಗನಾಗಿರತಕ್ಕಂಥ ಬುಧ ಬರ್ತಾನೆ ಚಂದ್ರ ಮಹಾಪ್ರಕಾಶವನ್ನು ಹೊಂದಿದವನು ಇದ್ಯಾವುದೋ ಒಂದು ಭಾರೀ ಪ್ರಕಾಶವನ್ನು ಬೀರುವಂಥ ತನ್ನನ್ನು ಮೀರಿಸುವಂಥ ಪ್ರಕಾಶ ಬೀರುವಂಥ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಗೊತ್ತಾಗಿ ಬುಧನಣ್ಣ ಇವರ ಮನೆಗೆ ಕಳಿಸಿದ ಬುಧ ಬಂದ ಚಂದ್ರನ ಮಗ ಬುಧ ಬಂದು ನೇರವಾಗಿ ಕಷ್ಟಪರುಷುಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅಜಿತಿ ದೇವಿಯನ್ನು ಕುರಿತು ಬೇಗ ನನಗೆ ಭಿಕ್ಷೆ ಬೇಕು ಭವತಿ ಭಿಕ್ಷಾಂದೇಹಿ ಅಂತ ಕರೆದ ಕರೆದು ಕೂಡಲೇ ಗಡಿಬಿಡಿ ಮಾಡಿಕೊಂಡು ಅದಿತಿ ಗರ್ಭಿಣಿಯ ಭಾರವನ್ನು ಹೊತ್ತದಂಥವಳು ಗರ್ಭದ ಭಾರವನ್ನು ಹೊತ್ತಂಥವಳು ಗರ್ಭಿಣಿಯವಳು ತಾನು ಮಾಡ್ತಿದ್ದ ಕೆಲಸವನ್ನು ಸ್ವಲ್ಪ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲೇ ಸಿಟ್ಟಾಗಿ ನಿಂತಿದ್ದ ಬುಧ ನೀನು ಗರ್ಭಿಣಿಯಾಗಿ ನನಗೆ ಆಹಾರವನ್ನು ಕೊಡೋದಕ್ಕೆ ತಡ ಮಾಡಿದ್ದೀಯಾ ನೀನು ಅಂಥೇಳಿ ಸಿಟ್ಟು ಮಾಡಿಕೊಂಡು ತನ್ನ ಬಂದ ಕೆಲಸದಂತೆ ಆತ ನಿನ್ನ ಗರ್ಭದ ಪಿಂಡ ಅಂಡ ಅದು ಸತ್ತು ಹೋಗಲಿ ಅಂತ ಕೊಟ್ಬಿಟ್ಟ ಸತ್ತು ಹೋಗಲಿ ಅಂತ ಶಾಪವನ್ನು ಕೊಟ್ಟು ಕೂಡಲೇ ತುಂಬ ದುಃಖಿತಳಾಗ್ತಾಳೆ ಅದಿತಿ ದೇವಿ ತನ್ನ ಮನೆಗೆ ತನ್ನ ಗಂಡ ಬಂದ ಕಶ್ಯಪುರುಷಗಳು ಬಂದರು ಕಶ್ಯಪುರುಷಗಳ ಹತ್ರ ಎಲ್ಲ ವಿಚಾರವನ್ನು ಹೇಳಿದ್ಲು ತುಂಬ ದುಃಖಪಟ್ಟುಕೊಂಡ್ಳು ಗರ್ಭಿಣಿ ಸ್ತ್ರೀಯ ಮೇಲೆ ಕರುಣೆ ತೋರದೆ ಈ ರೀತಿ ಶಾಪವನ್ನು ಕೊಟ್ಟಿದ್ದಾನೆ ಅದಕ್ಕೆ ಶಿಭುಷಿಗಳಂತಾರೆ ನೀನೇನು ಯೋಚನೆ ಮಾಡಬೇಡ ನಾನು ಭಗವಂತನನ್ನು ಆರಾಧನೆ ಮಾಡಿ ನನ್ನ ತಪಶಕ್ತಿಯಿಂದ ಆ ಮಗುವನ್ನು ಮತ್ತೆ ನಾನು ಬದುಕಿಸಿ ಹುಟ್ಟುವಂತೆ ಮಾಡ್ತೇನೆ ತೇಜೋಮಯನನ್ನಾಗಿ ನಾನು ಮಾಡ್ತೇನೆ ಅಂತ ಅವಳಿಗೆ ಭರವಸೆಯನ್ನು ಕೊಟ್ಟ ಹೀಗೆ ಅವಳು ಹೇಳ್ತಾಳೆ ಒಳಗಡೆ ಗರ್ಭ ಚಲಿಸ್ತಾ ಇಲ್ಲ ಮೃತುವಾಗೋಗಿದೆ ಆಗಲೇ ಅಂತಂದಳು ಪರವಾಗಿಲ್ಲ ನಾನು ಅದನ್ನು ಉಜ್ಜೀವನಗೊಳಿಸ್ತೀನಿ ಹೇಳಿ ಮೃತವಾದ ಅಂಡದಿಂದಲೇ ಉತ್ಪನ್ನನಾದವನು ಸೂರ್ಯ ಆದ್ದರಿಂದ ಅವನಿಗೆ ಮಾರ್ತಾಂಡ ಅಂತ ಹೆಸರು ಬಂತು ಅಂತಂತ ಅಂಥ ಮಾರ್ತಾಂಡ ವಿಚಿತ್ರವಾದ ಆಕಾರಗಳನ್ನು ಹೊಂದಿದ್ದಾಗ ಅದನ್ನು ಕ್ರಮಬದ್ಧಗೊಳಿಸಿ ಗುಂಡಾಗಿರತಕ್ಕಂಥ ಆಕಾರವನ್ನು ಕೊಟ್ಟಂಥವನು ವಿಶ್ವಕರ್ಮ ಆ ಚೂರುಗಳು ಏನು ಪ್ರಕಾಶಮಾನವಾದ ತೀಕ್ಷ್ಣವಾದ ಬೆಂಕಿಗಳನ್ನು ಉಗುಳುವಂಥ ಚೂರುಗಳಿತ್ತು ಆ ಚೂರುಗಳಿಂದ ನಿರ್ಮಾಣಗೊಂಡ ಆಯುಧವೇ ಸುದರ್ಶನ ಚಕ್ರ ಅಂತಾರೆ ಆದ್ದರಿಂದ ನಿಗಿ ನಿಗಿ ಕೆಂಡವನ್ನು ಬೀರುವಂಥ ಅತ್ಯಂತ ಪ್ರಕಾಶಮಾನವಾದದ್ದು ಸುದರ್ಶನ ಚಕ್ರ ಅದಕ್ಕೆ ಹೇಳ್ಬೇಕಾದ್ರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಂತಾರೆ ಆದ್ದರಿಂದ ಸುದರ್ಶನ ಚಕ್ರ ಭಾರೀ ಜ್ವಾಲೆಗಳನ್ನು ಹೊಂದಿರುವಂಥದ್ದು ಆದ್ದರಿಂದ ಕಿರೀಟಿನಂ ಗದಿನಂ ಚಕ್ರಿ ನಂಚಾಂದ ಅಂಥ ಚಕ್ರವನ್ನು ಕೂಡ ಅಗ್ನಿಯ ಮುಖಾಂತರವಾಗಿ ದೊರಕಿದೆ ಭಗವಂತನಿಗೆ ಆದ್ದರಿಂದ ಆ ಚಕ್ರವನ್ನು ಧಾರಣೆ ಮಾಡಿದಂಥ ರೂಪ ಅದು ಚಕ್ರಿ ಅವನು ಚಕ್ರವನ್ನು ಹಿಡಿದವನಾದ್ದರಿಂದ ಅವನು ಚಕ್ರಿ ಅಂತ ಕರೆಸ್ಕೊಂಡ ಶಿಶುಪಾಲನನ್ನು ಅವನ ಕೊರಳನ್ನು ಕತ್ತರಿಸಿದಂಥ ಆಯುಧವೇ ಅದು ಸುದರ್ಶನ ಚಕ್ರ ಆದ್ದರಿಂದ ಅನೇಕ ವಿಧವಾದ ಭೂತ ಪ್ರೇತಗಳಿರ್ಬೋದು ಅದೆಲ್ಲವೂ ಕೂಡ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡೋದರಿಂದ ಅದೆಲ್ಲವೂ ನಾಶವಾಗಿ ಹೊರಟೋಗ್ಬಿಡುತ್ತೆ ಅಂತ ತಿಳಿಸ್ತಾರೆ ಅಂಥ ಒಂದು ರೂಪವನ್ನು ಅರ್ಜುನ ನೋಡೋದು ಕೂಡಲೇ ಹೇಳ್ತಾ ಇದ್ದಾನೆ ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಸರ್ವತೋ ದೀಪ್ತಿಮಂತಂ ಎಲ್ಲ ಕಡೆ ಇದೆ ಎಲ್ಲ ಕಡೆ ಕಾಂತಿಯನ್ನು ಬೀರುತ್ತಾಯಿದೆ ಯಾಕೆ ಅಂದರೆ ಅವನ ಕಿರೀಟ ಕಾಂತಿ ಇದೆ ಗದೆ ಕಾಂತಿ ಇದೆ ಸುದರ್ಶನ ಚಕ್ರ ಎಲ್ಲ ಕಡೆ ಕಾಂತಿ ಇದೆ ಸ್ವತಃ ಭಗವಂತನ ಸ್ವರೂಪವೇ ಅದು ಕಾಂತಿ ಸ್ವರೂಪ ಭಗವಂತನದು ಅದರಿಂದ ಕಾಂತಿ ಹೊಮ್ಮತಾ ಇದೆ ಅದಕ್ಕೆ ಅರ್ಜುನ ಅಂದ ನೋಡ್ತಾ ನೋಡ್ತಾ ನಿಂದ ಸರ್ವತೋ ದೀಪ್ತಿಮಂತಂ ಅಂದ ಏನು ನೋಡ್ತಾ ಇದ್ದೀನಿ ಭಗವಂತನನ್ನು ಎಲ್ಲ ಕಡೆಯಿಂದ ದೀಪ್ತಿಮಾನ್ ಅಯಂ ಅತ್ಯಂತ ಸ್ವರೂಪಿ ಆಗಿದ್ದಾನೆ ಅಂತ ಉದ್ಗಾರವನ್ನು ಮಾಡಿದ ಪಶ್ಯಾ ದುರ್ನಿರೀಕ್ಷಂ ಸಾಧಾರಣ ವ್ಯಕ್ತಿಗಳು ನಿನ್ನ ಈ ರೂಪವನ್ನು ನೋಡಲಿಕ್ಕಾಗೋಲ್ಲ ನಿನ್ನದು ವಿಶೇಷವಾದ ನನ್ನ ಮೇಲೆ ಅನುಗ್ರಹ ಇದೆ ದಿವ್ಯವಾದ ಚಕಿತ್ಸನ್ನು ನೀನು ಕೊಟ್ಟಿದ್ದೀಯ ಆದ್ದರಿಂದ ಇವತ್ತು ನಾನು ನಿನ್ನನ್ನು ನೋಡೋಕ್ಕಾಗ್ತಿದೆ ನಿನ್ನನ್ನು ಕುರಿತು ಈ ಮಾತುಗಳನ್ನು ಆಡೋಕ್ಕಾಗ್ತಿದೆ ಕಾರಣ ಏನು ಅಂತಂದರೆ ನಿನ್ನ ಅನುಗ್ರಹ ಅಷ್ಟೇನೇ ಇದು ನಿನ್ನ ಕರುಣೆ ಆದ್ದರಿಂದ ನಾನು ನಿನ್ನ ಅದ್ಭುತವಾದ ತೇಜೋರಾಶಿಯಾಗಿರ್ತಕ್ಕಂಥ ಈ ರೂಪವನ್ನು ನೋಡೋದಕ್ಕೆ ಸಾಧ್ಯವಿದೆ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಮತ್ತೊಬ್ಬರ ಕೈಲಿ ಆಗೋಲ್ಲ ದುರ್ನಿರೀಕ್ಷಂ ಅದನ್ನೇ ಹೇಳಿದ್ದು ಯಾರ ಕೈಲೂ ಇದನ್ನು ನೋಡಲಿಕ್ಕಾಗಲ್ಲ ಅಷ್ಟು ರೂಪ ಭಗವಂತನದು ಅಂಥ ಬೆಳಕು ಬರ್ತಾ ಇದೆ ಭಗವಂತನದು ಅದು ಎಲ್ಲಿ ಸಮಂತ ಎಲ್ಲ ಕಡೆ ಭಗವಂತ ಬಂದ ಅಂದ್ರೆ ಸಾಕು ಭಾರೀ ಪ್ರಕಾಶ ಎಲ್ಲ ಕಡೆ ವ್ಯಾಪಿಸ್ಕೊಂಬಿಡತ್ತೆ ಅಂಥ ಪ್ರಕಾಶವನ್ನು ಬೀರ್ತಾ ಭಗವಂತ ತಾನು ವಿಶ್ವರೂಪದ ಮುಖಾಂತರವಾಗಿ ಅರ್ಜುನನಿಗೆ ಅನುಗ್ರಹ ರೂಪವಾಗಿ ತನ್ನ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ಅದನ್ನು ನೋಡಿ ಕಿರೀಟಿನಂಗ ದಿನಂಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ ನೋಡೋದಕ್ಕೆ ಕಷ್ಟ ಆದರೆ ನೀನು ಕೊಟ್ಟ ದಿವ್ಯ ಚಕ್ಷುಸ್ಸಿಂದ ನೋಡ್ತಾ ಇದ್ದೀನಷ್ಟೇ ದುರ್ನಿರೀಕ್ಷಂ ಸಮಂತಾ ದೀಪ್ತ ಅನಲ ಅರ್ಕ ದ್ಯುತಿಂ ಅಪ್ರಮೇಯಂ ಅಂದ ಯಾಕೆ ಕಾಣಿಸ್ತಾ ಇದೆ ಭಗವಂತನ ಈ ತೇಜೋಮಯವಾದ ರೂಪ ಅಂತಂದರೆ ಅದಕ್ಕೆ ಹೊಳೆತಕ್ಕಂಥ ದೀಪ್ತಿ ಅಂದರೆ ಹೊಳೆಯತಕ್ಕಂಥ ದೀಪ್ತವಾದ ನಿಗಿ 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 ನಗಿ ಕೆಂಡ ಅದು ಭಾರಿ ಬೆಂಕಿಯು ಏನು ಗಟ್ಟಿಯಾಗಿ ಅದು ಬೇರೆ ಹೊಗೆನೇ ಇಲ್ಲದೆ ಪ್ರಕಾಶಮಾನವಾಗಿ ತೋರ್ತಾ ಇರುತ್ತಲ್ಲ ಆ ರೀತಿಯಾದ ರಾಶಿ ರಾಶಿಯಾದಂಥ ಪ್ರಕಾಶವನ್ನು ಉಗುಳುವಂಥ ಬೆಂಕಿಯ ರಾಶಿಯಂತೆ ಭಗವಂತ ಕಾಣ್ತಾ ಇದ್ದಾನೆ ಅಂತ ಒಂದು ದೃಷ್ಟಾಂತವನ್ನು ಕೊಟ್ಟರು ಆ ನಂತರ ನೋಡ್ತಾನೆ ಅರ್ಜುನ ಸಾಕಾಗಿಲ್ಲ ದೀಪ್ತ ಅನ್ನಲ್ಲ ಅರ್ಕ ಅಂದ ಸೂರ್ಯ ಅಂತಲೇ ಅಂದ ಏನು ದೀಪ್ತವಾದ ಸೂರ್ಯ ಮಠ ಮಧ್ಯಾಹ್ನದಲ್ಲಿ ಪ್ರಖರವಾದ ತನ್ನ ಕಿರಣಗಳನ್ನು ಬೀರ್ತಾನೆ ಸಹಿಸ್ಕೊಳ್ಳೋದಕ್ಕೆ ಅಷ್ಟ ಅದಕ್ಕೋಸ್ಕರ ಸೂರ್ಯನಿಗೆ ಹೆಸರೇನು ಚಂಡ ಕಿರಣ ಅಂತ ಹೆಸರು ಆದ್ದರಿಂದ ಚಂಡವಾದ ಪ್ರಚಂಡವಾದ ಕಿರಣಗಳನ್ನು ಬೀರತಕ್ಕಂಥ ಸೂರ್ಯ ಇದಾನಲ್ಲ ಅವನಂತೆ ಕಾಂತಿಯನ್ನು ಬೀರ್ತಾ ಇದ್ದಾನೆ ಆದ್ದರಿಂದ ಅವನು ಹೇಳ್ತಾರೆ ಅನಲ ಅರ್ಕದ್ಯುತಿಂ ಅನಲದಂತೆ ಅರ್ಕದಂತೆ ಕಾಂತಿಯನ್ನು ಭಗವಂತ ಅಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಅಂತ ಅರ್ಜುನ ನೋಡಿ ಹೇಳ್ತಾ ಇದ್ದಾನೆ ಆಗ ಭಾಷ್ಯಕಾರರು ಈ ಮಾತುಗಳನ್ನು ಹೇಳ್ತಾರೆ ಅನಲದ್ಯುತಿ ಅರ್ಕದ್ಯುತಿ ಅಂತಂದರೆ ಎಷ್ಟು ದೊಡ್ಡ ಬೆಂಕಿ ರಾಶಿ ಇರ್ಬೋದು ಮಹಾ ಅದರ ಕಾಂತಿಗೂ ಒಂದು ಪರಿಮಾಣ ಒಂದು ಪರಿಮಿತಿ ಅಂತ ಇದೆ ಅರ್ಕದ್ಯುತಿ ಅಂದರೆ ಸೂರ್ಯನ ಕಾಂತಿಗೂ ಒಂದು ಪರಿಮಿತಿ ಇದೆ ಒಂದು ಕಾಲದ ವ್ಯವಸ್ಥೆ ಇದೆ ಆದ್ದರಿಂದ ಅದು ಇಯತ್ತ ಪರಿಮಾಣ ಬಂದ್ಬಿಡುತ್ತೆ ಇಷ್ಟೇ ಅದರದ್ದು ಪರಿಮಾಣ ಅಂತ ತೀರ್ಮಾನ ಆಗಿ ಹೋಯಿತು ಆದ್ದರಿಂದ ಭಗವಂತನ ಕಾಂತಿ ಇದೆಯಲ್ಲ ಅದು ಇಷ್ಟೇ ಅಂತ ತೀರ್ಮಾನ ಮಾಡಲಿಕ್ಕೆ ಬರದೇದಷ್ಟು ಕಾಂತಿ ಭಗವಂತನದು ಅದು ನಿರಂತರವಾದ ಕ್ರಾಂತಿ ಅದು ಯಾವುದೇ ದೃಷ್ಟಿಯಿಂದಲೂ ಕೂಡ ಅದು ಕರಗಿ ಹೋಗುವಂಥ ಕ್ರಾಂತಿ ಅನಿತ್ಯವಾದ ಕ್ರಾಂತಿ ಅಲ್ಲ ಅದು ಆದ್ದರಿಂದ ಇಲ್ಲಿ ಕೊಟ್ಟಿದ್ದು ಯಾಕಪ್ಪ ಉದಾಹರಣೆ ಅಂದರೆ ದೀಪ್ತವಾದ ಅನಳ ಅರ್ಕದಂತೆ ದ್ವಿತಿಯನ್ನು ಹೊಂದಿದವನು ಅಂತ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಷ್ಟೇ ಹೊರತು ಇದಕ್ಕೆ ಪರಿಮಿತತ್ವ ಅನ್ನೋದು ಇದೆ ಇವುಗಳಿಷ್ಟೇ ಅಂತ ಪರಿಮಾಣ ಇದೆ ಭಗವಂತನ ಕಾಂತಿಗೆ ಇಷ್ಟು ಅಂತ ಪರಿಮಾಣ ಇಲ್ಲ ಅಷ್ಟು ಕಾಂತಿಯನ್ನು ಭಗವಂತ ಬೇಕಾದರೆ ತಾನು ಪ್ರಕಾಶವನ್ನು ಮಾಡುತ್ತಾನೆ ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ ಅರ್ಕ ಅನಲ ಇವುಗಳ ದ್ಯುತಿ ಅಂತ ಹೇಳಿದ್ದು ಯಾಕೆ ಅಂದರೆ ಅದು ಮಿತತ್ವ ಶಂಕೆಯನ್ನು ಅಪಾಕರಣೆ ಮಾಡಬೇಕು ನಮಗೆ ಗೊತ್ತಾಗೋ ದೃಷ್ಟಿಯಿಂದ ಹೇಳಿದ್ದಷ್ಟೇ ಅಲ್ಲ ಇಷ್ಟೇ ಅಂತ ನಿಜವಾಗ್ಲು ಯಾರು ತಿಳ್ಕೊಂಡು ಬಿಡ್ತಾರೆ ಅಂಥೇಳಿ ಕೂಡ್ಲೇ ಅರ್ಜುನ ಹೇಳ್ದ ಅಯ್ಯೋ ಅಪ್ರಮೇಯಂ ಅಂದ ಪ್ರಮಾತು ಯೋಗ್ಯಂ ಪ್ರಮಾತುಂ ಯೋಗ್ಯ ಪ್ರಮೇಯ ನ ಪ್ರಮೇಯ ಅಪ್ರಮೇಯ ಇಷ್ಟು ಅಂತ ಅಳತೆ ಮಾಡಲಿಕ್ಕೆ ಭಗವಂತನನ್ನು ಬರೋ ಅಲ್ಲ ಆದ್ದರಿಂದ ಅವನನ್ನು ಅಪ್ರಮೇಯ ಅಂತ ಕರೆಯೋದು ಅವನ ಗುಣಗಳೇ ಇಷ್ಟೇ ಇದೆ ಅಂತ ಎಣಿಕೆ ಮಾಡಲಿಕ್ಕೆ ಬರೋದಿಲ್ಲ ಗುಣಗಳ ಸ್ವರೂಪವನ್ನಾಗಲಿ ಗುಣಗಳ ಕಾಲವನ್ನಾಗಲಿ ಅದು ಇಷ್ಟೇ ಹೀಗೆ ಅಂತ ಭಗವಂತನ ದೇಶ ಕಾಲ ವ್ಯಕ್ತಿ ಆ ಭಗವಂತ ಏನೇನಿದಾನೆ ಅದು ಅವನು ಯಾವುದನ್ನು ಕೂಡ ಇಷ್ಟೇನೇ ಅಂತ ನಾವು ತಿಳ್ಕೊಳ್ಳಿಕ್ಕೆ ಬರದೇ ಇರೋದರಿಂದ ತಿಳ್ಕೊಳ್ಳೋಕೆ ಆಗಲ್ಲ ಅಲ್ಲ ತಿಳ್ಕೊಳ್ಳೋಕ್ಕೆ ಬರುತ್ತೆ ಅದರ ಪೂರ್ಣ ರೂಪದಲ್ಲಿ ಸಾಕಲ್ಯೇನ ಜ್ಞಾತಂ ಅಶಕ್ಯತ್ವಂ ಸಾಕಲ್ಯದಿಂದ ಪೂರ್ಣ ರೂಪದಲ್ಲಿ ಭಗವಂತನ ಸ್ವರೂಪ ಇದಿಷ್ಟೇನೇ ಅಂತ ನಾವು ಕರಾರವಕ್ಕಾಗಿ ಇನ್ನು ಉಳಿದಿದ್ದೆಲ್ಲ ಇಲ್ಲ ಅಂತ ಹಂಗೆ ಭಗವಂತನ ರೂಪವನ್ನು ಕುರಿತಾಗಲಿ ಅವನ ಸ್ವರೂಪವನ್ನು ಕುರಿತಾಗಲಿ ಹೇಳಲಿಕ್ಕಾಗಲ್ಲ ಆದ್ದರಿಂದ ಅವನನ್ನು ಕೂಡಲೇ ಅರ್ಜುನ ಅಂದ ಅಪ್ರಮೇಯಂ ಅಂದ್ಬಿಟ್ಟ ಅಪ್ರಮೇಯ ಅಪ್ಪ ಅವನು ಅವನು ಅವನ ಸ್ವರೂಪಗಳು ಒಂದೊಂದು ಸ್ವರೂಪ ಇರ್ಬೋದು ಅದು ರಾಮ ಇರ್ಬೋದು ಕೃಷ್ಣ ಇರ್ಬೋದು ಎಲ್ಲ ಭಗವಂತನ ಸ್ವರೂಪಗಳು ಕೂಡ ಅದು ಅಪ್ರಮೇಯ ರೂಪ ಪೂರ್ಣ ರೂಪದಲ್ಲಿ ಪ್ರಮಾತುಂ ಅಯೋಗ್ಯ ಅದು ನಮ್ಮ ಜ್ಞಾನಕ್ಕೆ ಎಟಕದೇ ಇದ್ದಂಥವನು ಯಾರು ಅಂದರೆ ಭಗವಂತ ಆದ್ದರಿಂದ ಆತ ಅಪ್ರಮೇಯ ಆದ್ದರಿಂದ ಅನಲಕ್ಕಿಂತ ಸೂರ್ಯನಿಗಿಂತ ಬೇಕಾದಷ್ಟು ಕಾಂತಿಯನ್ನು ಬೀರುವಂತಹ ಒಂದು ವ್ಯಕ್ತಿತ್ವ ಅದು ಭಗವಂತನ ವ್ಯಕ್ತಿತ್ವ ಕಿರೀಟಿನಂಗ ದಿನಂಚಕ್ರೀನಂಚ ತೇಜೋರಾಶಿಂ ಎಂಥ ಮಾತು ನೋಡಿ ಅರ್ಜುನ ಹೇಳೋ ಮಾತು ತೇಜೋರಾಶಿಂ ತೇಜಸ್ಸಿನ ರಾಶಿ ಇದರಲ್ಲಿ ಒಂದು ಸೂಚನೆಯನ್ನು ಮಾಡಿತು ಏನು ಸೂಚನೆ ಮಾಡಿದ್ದು ಅಂದರೆ ಭಗವಂತ ಅಂದರೆ ನಮ್ಮಂತೆ ಪ್ರಾಕೃತವಾದ ದೇಹವನ್ನು ಹೊತ್ತುಕೊಂಡು ಒಳಗಡೆ ಒಂದಿಷ್ಟು ಗುಣಗಳಿರೋದು ಅಂತ ಅಲ್ಲ ಗುಣಗಳ ಗಡಣವೇ ಭಗವಂತ ಗುಣಗಳ ಸಮೂಹನೇ ಭಗವಂತ ಆನಂದ ಔದಾರಿಯ ಅಪರಿಮಿತತ್ವ ಏ ಚೈತನ್ಯ ಅಂತ ಏನು ಔದಾರ್ಯ ಶೌರ್ಯ ಪರಾಕ್ರಮ ಇತ್ಯಾದಿ ಏನು ಗುಣಗಳ ಪಟ್ಟಿಯನ್ನು ಮಾಡ್ತೀವಿ ಸದ್ಗುಣಗಳ ಪಟ್ಟಿ ಆ ಆ ಗುಣಗಳ ಸಮೂಹನೇ ಭಗವಂತ ಅದಕ್ಕೆ ಅಂದರೆ ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಒಂದೇ ಒಂದು ದೋಷದ ಗಂಧವೂ ಅವನಲ್ಲಿಲ್ಲ ನಿತ್ಯ ನಿರ್ಧೂತ ಹೇಯಂ ಶುಭತಮ ಮತಿಮೇಯಂ ಶುಭತಮವಾಗಿರತಕ್ಕಂಥ ಜ್ಞಾನ ಇದ್ದರೆ ಆ ಜ್ಞಾನಕ್ಕೆ ಮಾತ್ರ ತಿಳಿದು ಬರುವವನು ಭಗವಂತ ಅದು ಶುಭತಮ ಮತಿಮೇಯಂ ಅಂತ ಅವನನ್ನು ಹೇಳ್ತಾ ನೋಮಿ ಲಕ್ಷ್ಮೀ ಸಹಾಯಂ ಅಂತ ಲಕ್ಷ್ಮೀದೇವಿಗೆ ದೇವಿಗೆ ನಿರಂತರವಾಗಿ ಸಹಾಯವನ್ನು ಒದಗಿಸ್ತಕ್ಕಂಥ ಭಗವಂತ ಅಂತ ಅವನನ್ನು ಸ್ತೋತ್ರವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅಂಥ ಭಗವಂತನನ್ನು ನೋಡಿದ ತೇಜೋ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ಮಿತ್ವ ದುರ್ನಿರೀಕ್ಷಂ ಸಮಂತಾತ್ ದೀಪ್ತ ಅನಲ ಅರ್ಕದ್ಯುತಿಂ ಅಪ್ರಮೇಯಂ ಅರ್ಜುನ ಅಂತ ನೋಡೋಕ್ಕಾಗಲ್ಲ ಕೃಷ್ಣ ಸಾಕು ಸಾಕು ನೀನು ಭಗವದ್ಗೀ ಈ ರೂಪವನ್ನು ತೋರಿಸಿದ್ದು ದಯಮಾಡಿ ನನಗೆ ನಿನ್ನ ಹಳೆಯದ್ದಾದಂಥ ರೂಪ ನಾನು ಪ್ರತಿನಿತ್ಯ ನೋಡ್ತಾ ಇದ್ದ ರೂಪ ಏನಿದೆ ಅದನ್ನೇ ಸೋ ಸಾಕು ತೋರಿಸ್ಬಿಡು ಇದನ್ನು ನನ್ನ ಕೈಯ್ಯಲ್ಲಿ ಜೀರ್ಣ ಮಾಡಲಿಕ್ಕಾಗಲ್ಲ ನೋಡಲಿಕ್ಕಾಗಲ್ಲ ಅಂತ ಅರ್ಜುನ ಭಗವಂತನಿಗೆ ಶರಣಾಗತನಾಗ್ತಾ ಇದ್ದಾನೆ ಕಿರೀಟಿನಂ ಗದಿನಂ ಚಕ್ರಿಣಂಚ ತ್ವಾಂ ಸರ್ವತೋರಂತ ರೂಪಂ ಸರ್ ಪಶ್ಯಾ ಮಿತ್ವ ದುರ್ನಿರೀಕ್ಷ ಸಮಳ ಪ್ರಮೇಯಂ ಅಂತ ಭಗವಂತನನ್ನು ಹೊಗಳಿದ್ದಾನೆ ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ಅವನ ಸ್ವರೂಪವನ್ನು ಕಣ್ಣಾರೆ ಕಂಡ ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಲ್ಲಿ ಆ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅರ್ಜುನ ಅಂಥ ಅರ್ಜುನ ಧ್ಯಾನ ಮಾಡೋದಕ್ಕೆ ಹೊರಟಂಥ ಆ ರೂಪ ಏನಿದೆ ಆ ರೂಪವು ವಿಶ್ವರೂಪದ ಭಗವಂತನ ಸ್ವರೂಪ ಅದು ಅಂಥ ರೂಪವನ್ನು ಕಂಡ ಅರ್ಜುನ ಧನ್ಯನಾಗಿದ್ದಾನೆ ಅಂಥ ರೂಪವನ್ನು ಜನ್ಮ ಜನ್ಮಾಂತರದಲ್ಲಾದರೂ ಕೂಡ ಭಗವಂತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ವಾಕ್ ಕುಮಗಳಿಗೆ ಅವನ ಶ್ರೀನಿವಾಸ ಶ್ರೀನಿವಾಸದೇವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಹರ ನಮಃ ಶ್ರೀಕೃಷ್ಣಾರ್ಪಣಮಸ್ತೂ ನಂತರ ಪ್ರವಚನ ಆದಮೇಲೆ ಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ अथ श्रीमद्भगवद्गीतासु श्रीवद्गीतासु उपनिषत्सु ब्रह्मविद्यायाम् योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम एकादशोऽध्यायः

कमलपत्राक्ष महात्म्यम च व्ययत यथार्थ आत्मा पर द्रुम तेप द्रुा ईश्वर पुषोत्तमा पुरुषोत्तम मन्यसे यदि तच्छक्यम् मन्यसे यदि तच्छक्यम् मया द्रष्टुमिति प्रभो मया द्रष्टुमिति प्रभो योगेश्वर ततो मे त्वम् योगेश्वर ततो मे त्वम् दर्शयात्मानमव्ययम् श्रीभगवानुवाच श्रीभगवानुवाच पश्यमे पार्थरूपाणि पश्यमे पार्थरूपाणि शत शोथसहस्रशः सहस्रशः नानाविधानि दिव्यानि नानानि नानावर्णाकृतीनि नाना च नाना पश्यादित्यान् वसून् रुद्रान् वसो अश्विनो मरुतस्तथा बहून्यदृष्टपूर्वाणि

स्वचक्षुषा दिव्यम् ददामि ते चक्षुः ददामि ते चक्षुः पश्यमेश्वरम् सञ्जय उवाचय उवाच एवमुक्त्वा ततो राजन् एवमुक्त्वा ततो राजन् महायोगेश्वरो हरिः महायोगेश्वरो हरिः दर्शयामास पा

दिव्य गंधानूलेपनम दिव्य गंधानूलेपनम सर्वाश्चर्यमयम् देवम सर्वाश्चर्यमयम् देवम अनंतम विश्वतो मुखम अनंतम विश्वतो मुखम दिवि सूर्य सहस्त्रस्य दिवि सूर्य सहस्त्रस्य भवेद्युग पदुत्थिता यदि भास सदृशी सास्या यदि भास सदृशी सास्या भासस्तस्य

दुर्निरीक्ष्यम् समन्तात् दीप्तानलार्कद्युतिमप्रमेयम् त्वमस्य विश्वस्य परं निधानम् त्वमव्ययः शाश्वतधर्मगोप्ता सनातनस्त्वम् पुरुषो मतो पुरुषो मतोमे अनादि मध्यांतम अनंत वीर्यम अनादि मध्यांतम अनंत वीर्यम अनंत बाहुम शशि सूर्य नेत्रम अनंत बाहुम शशि सूर्य नेत्रम पश्यामित्वाम पश्यामित्वाम दीप्तहुताश वक्रम दीप्तहुताश स्वतेजसा स्वतेजसा विश्वामिदं तपंतम विश्वामिदं तपंतम जावा पृथ्वी

द्भुतम् रूपमुग्रम् तवेदम् लोकत्रयम् प्रव्यथितम् महात्मन् अमीहित्वाम् सुरसङ्घाविशन्ति केचिद्भीताः प्राञ्जलयो गृणन्ति स्वस्ति

Gracias.

दिशो न जाने न लभे च शर्मा दिशो न जाने न लभे च शर्मा प्रसीद देवेश जगन्निवासा प्रसीद देवेश जगन्निवासा इति श्रीमद् भगवत इति श्रीमद् भगवत उपनिषत्सु उपनिषत्सु ब्रह्म विद्यायाम योगशास्त्रे योगशास्त्रे योग श्री कृष्ण अर्जुन संवादे श्री It's not. संवादे विश्वरूप सन्दर्शनयोगो नाम विश्वरूप नाम एकादशोऽध्यायः एकादशोऽध्यायः यत्र योगेश्वर कृष्णो यत्र योगेश्वर कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवानीतिर्मतिर्ममा यदरप्रष्टरपद्रष्ट तत्सर्वं क्षम्यतां देवा नारायण नमोस्तुते तत्व क्षम्यता नाराण नमोस्त नाराएण नमोस्त का मनसेंद्रियर्वा का मनसेंद्रिय बुद्ध्यात्म प्रकृते स्वभा वा प्रकृतिस्वभा करोमि यद्यत् सकलं परस्मै करोमि यद्यत् <böl> <ते> सकलं परस्मै <क्वे> नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु ಈ ವಿಧವಾದ ಸಮಸ್ತ ಲೋಕವು ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ